ಅವನು 50 ಲಕ್ಷ ಕೇಳಿದ್ದೆ ನಾನು ಛತ್ರಪತಿ ಶಿವಾಜಿಯವರ ಪ್ರತಿಮೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ ಅಂತ ಎಂತ ಹಸಿ ಸುಳ್ಳು ಹೇಳಿದ್ದಂದ್ರೆ ಅವನು ನಾಚಿಕೆ ಆಗ್ಬೇಕಾ ಬೇಡ ಅವನಿಗೆ ಕೇಳಿದ್ರೆ 100 ಕ್ಕೆ 100 ಕೊಡ್ತಿದ್ದೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದಂತ ಗೌರವ ಇದೆ ನನಗೆ ಐವತ್ತು ಲಕ್ಷ ಕೊಡಕ್ ಆಯ್ತಿರ್ಲಿಲ್ಲ ನನ್ನ ಕೈಲಿ ಬಂದೇ ಇಲ್ಲ ಗಿರಾಕಿ ನನ್ ಕೇಳೂ ಇಲ್ಲ ಗಿರಾಕಿ ಎಂತಹ ಸುಳ್ಳು ಹೇಳ್ತಾ ಇದ್ದಾರೆ ನನ್ಗೆ ಹೇಳಿದ್ರು ಈಗ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳಕರ್ ಸಂಜಯ್ ಪಾಟೀಲ್ ಬಂದಿದ್ರಂತೆ ನೀವು ಕೊಟ್ಟಿಲ್ವಂತೆ ದುಡ್ಡು ಅಂತ ಕೇಳಿದ್ವಿ ಅವನ್ ಮುಖನೇ ನೋಡಿಲ್ಲ ಮತ್ತ ತಾಯಿ ಅವ್ನು ಯಾರು ಅಂತ ನೋಡೇ ಇಲ್ಲ ಸಂಜಯ್ ಪಾಟೀಲ್ ಅನ್ನ ಅವನು ಇವನು ತಕ್ಕ ಪಾಠ ಕಲಿಸ್ಬೇಕು ಬೇಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫಸ್ಟ್ ಕ್ಲಾಸ್ ನಲ್ಲಿ ಶಾಸಕಿಯಾಗಿ ಬರೀ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಮತ್ತು ವಿಧಾನಸಭೆನಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂತ ಶಾಸಕರಲ್ಲಿ ಕೆಲವೇ ಶಾಸಕರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಬ್ಬರು ಇಂಥವರು ವಿಧಾನಸಭೆನಲ್ಲಿ ಇರ್ಬೇಕು ಜನಪರವಾದಂತ ಕಾಳಜಿ ಇರ್ತಕ್ಕಂಥವ್ರು ಬಡವರ ಪರವಾದಂತ ಕಾಳಜಿ ಇರ್ತಕ್ಕಂಥವ್ರು ಜನಸೇವೆ ಮಾಡಬೇಕು ಅಂತಕ್ಕಂತ ರಾಜಕೀಯ ಇಚ್ಛೆ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಇರಬೇಕಾಗ್ತದೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನೀವು ಆಯ್ಕೆ ಮಾಡಿ ಒಳ್ಳೆ ತೀರ್ಮಾನ ಮಾಡಿದ್ದೀರಿ ಮೊದಲನೇ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ 2013 ನೋಡಮ್ಮ ನೀನು ವಿರೋಧ ಪಕ್ಷದಲ್ಲಿ ಇದ್ಕೊಂಡೇ ಇಷ್ಟೊಂದು ಕೆಲಸ ಮಾಡಿದ್ಯ ಏನಾದ್ರೂ 2013 ಗೆದ್ದು ಬಿಟ್ಟಿದ್ರೆ ಎಷ್ಟು ಕೆಲಸ ಮಾಡ್ತಿದ್ದೆ ನೀನು 2013 ಗೆದ್ದ ಮೇಲೆ ಎಷ್ಟು ಕೆಲಸ ಮಾಡ್ತಿದ್ರು 2023 ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಿಯಾಗಿ ಗೆದ್ದು ಬರ್ತಕ್ಕಂಥದ್ದು 100 ಕ್ಕೆ 100 ಸತ್ಯ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲದು ಕೂಡ ಅಷ್ಟೇ ಸತ್ಯ ಹೋದ ಸಾರಿ 52,000 ಮತಗಳ ಅಂತರದಿಂದ ಗೆಲ್ಸಿದ್ದೀನಿ ಈ ಸಾರಿ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಸಂಜಯ್ ಪಾಟೀಲ್ಗೆ ಡಿಪಾಸಿಟ್ ಜಪ್ತ್ ಆಗ್ಬೇಕು ಕೊಟ್ರೆ ಅವನಿಗೆ ಕೊಡಲ್ವಾ ಕೊಟ್ರೆ ಅವರ ಡಿಪಾಸಿಟ್ ಜಪ್ತ್ ಡಿಪಾಸಿಟ್ ಅನ್ನ ಕಳ್ಕೋಬೇಕು ಬಿಜೆಪಿ ಯಾರೇ ಅಭ್ಯರ್ಥಿ ಆಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರುಗಡೆ ಡಿಪಾಸಿಟ್ ಅನ್ನ ಕಳ್ಕೋಬೇಕು ಆ ತರದ ತೀರ್ಪನ್ನ ನೀವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತೀನಿ ಏ ಕೂತ್ಕೊಳ್ಳಿ